ಮೂಕ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶಿವಕುಮಾರ ಶಿವಯೋಗಿ ಮಹಾಸ್ವಾಮೀಜಿಯವರ 117ನೇ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಕ್ಯಾತ್ಸನ್ನದಲ್ಲಿರುವ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದು ಮಠದಲ್ಲಿ ಪ್ರಸಾದ ಸೇವಿಸಿದರು. ಬಳಿಕ ಮಠದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಅವರು, ಇಡೀ ದೇಶದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಕೊಡುಗೆ ಒಂದು ರೀತಿಯ ವಿಸ್ಮಯ. ಎಷ್ಟೊಂದು ಬಡ ಮಕ್ಕಳಿಗೆ ಅನ್ನದಾಸೋಹ ವಿದ್ಯಾದಾನ ಮಾಡುವ ದೊಡ್ಡ ಪ್ರಯತ್ನ ದೇಶದಲ್ಲಿ ಎಲ್ಲೂ ಇಲ್ಲ. ಈ ದೇಶದಲ್ಲಿ ಸಾಮಾನ್ಯ ಜನರು ಪ್ರಜ್ಞಾವಂತರಾಗಬೇಕು, ಆಗ ಅಭಿವೃದ್ಧಿ ಸುಲಭವಾಗುತ್ತೆ. ಮಹಾತ್ಮ ಗಾಂಧೀಜಿಯವರ ಮಾತನ್ನ ಶಿವಕುಮಾರ ಸ್ವಾಮೀಜಿಯವರು ಆಗಾಗ್ಗೆ ಹೇಳ್ತಿದ್ರು. ಹೀಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಅತಿ ಮುಖ್ಯ ಎಂಬುದು ಶ್ರೀಗಳಿಗೆ ತಿಳಿದಿತ್ತು. ಇಡೀ ರಾಜ್ಯದಲ್ಲಿ ಎಲ್ಲಾ ಭಾಗದಿಂದ ಬಂದ ಬಡ ಮಕ್ಕಳು ವಿದ್ಯೆಯನ್ನ ಕಲಿತು ಜೀವನವನ್ನ ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ತಿಳಿಸಿದ್ರು. ಶಿವಕುಮಾರ ಸ್ವಾಮಿಗಳವರ 117ನೇ ಜಯಂತಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಸಲ್ಲಿಸ್ತೇನೆ. ಬಹುಶಃ ಇಡೀ ದೇಶದಲ್ಲಿ ಇದು ಒಂದು ರೀತಿಯಲ್ಲಿ ವಿಸ್ಮಯ. ಇಷ್ಟೊಂದು ಮಕ್ಕಳನ್ನು ಅವರಿಗೆ ಅನ್ನದಾಸೋಹ ಮಾಡಿ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಬಹುಶಃ ಇಡೀ ದೇಶದಲ್ಲಿ ಎಂದು ಕೂಡ ಅನೇಕ ವರ್ಷಗಳಿಂದ ಸ್ವಾಮೀಜಿಯವರು ಅವರ ನಂಬಿಕೆಯನ್ನು ಅಂತೇಳಿದರೆ ಬಹುಶಃ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾ ಇದ್ದಾರೆ, ಈ ದೇಶದಲ್ಲಿ ಸಾಮಾನ್ಯ ಜನರು ಮಠದಲ್ಲಿ ಕಲಿತ ಅನೇಕ ಜನ ವಿದೇಶದಲ್ಲಿದ್ದಾರೆ, ರಾಜ್ಯ ಮತ್ತು ದೇಶದ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಇಡೀ ದೇಶದಲ್ಲಿ ಇದೊಂದು ಬಹಳ ದೊಡ್ಡ ಕೊಡುಗೆ ಅನಿಸುತ್ತೆ. ಸ್ವಾಮೀಜಿಯವರು ಮಾಡಿರುವ ಕೊಡುಗೆಯನ್ನ ಪರಿಗಣಿಸಿ ಅವರಿಗೆ ಭಾರತ ರತ್ನವನ್ನ ನೀಡಬೇಕು. ಈಗಾಗಲೇ ರಾಜ್ಯ ಸರ್ಕಾರವು ಶಿಫಾರಸು ಮಾಡಿರುವುದನ್ನ ಪರಿಗಣಿಸಿದ್ರೆ ಸಾಕು, ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಅನಿಸಿದ್ರೆ ಯಾವ ಅರ್ಜಿಯೂ ಬೇಕಾಗುವುದಿಲ್ಲ ಅಂತ ತಿಳಿಸಿದ್ರು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಹ ಕಾರ್ಯದರ್ಶಿ ಬಿ ಅಮ್ಜದ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2 ಕೋಟಿ ಯುವಕರಿಗೆ ಉದ್ಯೋಗ ನೀಡುವುದಾಗಿ ಮೋದಿ ಅವರು ಸುಳ್ಳು ಹೇಳಿಕೊಂಡೇ ಬಂದಿದ್ದಾರೆ ಅಂತ ಛೇಡಿಸಿದ್ರು. ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಭ್ರಷ್ಟ ರಾಜಕೀಯ ಪಕ್ಷ ಬಿಜೆಪಿ ಆಗಿದ್ದು ಈ ಪಕ್ಷದ ಅಭ್ಯರ್ಥಿಗಳನ್ನ ಯಾವುದೇ ಕಾರಣಕ್ಕೂ ಗೆಲ್ಲಿಸಬಾರದು ಅಂತ ಮನವಿ ಮಾಡಿದ್ರು. ನಮ್ಮ ಸ್ಪಷ್ಟವಾಗಿರ್ತಕ್ಕಂತಹ ರಾಜಕೀಯ ತೀರ್ಮಾನ ಬಿಜೆಪಿ ಹಟಾವೋ ದೇಶ್ ಬಚಾವೋ ಅಂತಕ್ಕಂತಹ ಒಂದು ಅಭಿಯಾನವನ್ನ ನಾವು ಈ ರಾಜಕೀಯ ಪ್ರಚಾರ ಆಂದೋಲನ ಮತ್ತು ಚುನಾವಣಾ ಸಂದರ್ಭದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಮಗೆ ಗೊತ್ತಿದೆ, ಕಳೆದ 10 ವರ್ಷಗಳ ಹಿಂದೆ ಮೋದಿ ಆಡಳಿತಕ್ಕೆ ಬಂದಾಗ ಅವರು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಸೊ ಆ ವಿಚಾರಗಳಿಗೆ ಆಕರ್ಷಿತರಾಗಿರ್ತಕ್ಕಂಥ ನಮ್ಮ ಯುವಜನತೆ, ಮಹಿಳೆಯರು, ಜನಸಾಮಾನ್ಯರು ಏನೋ ಒಂದು ಸುಧಾರಣೆ ಬದಲಾವಣೆ ಆಗುತ್ತೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಮೋದಿ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂಥೇಳಿ ಇವತ್ತೆಲ್ಲರಿಗೂ ಕೂಡ ಮನವರಿಕೆ ಆಗ್ತಾ ಇದೆ. ಮೋದಿ ಹೇಳಿದ್ದು ನಿರುದ್ಯೋಗ ನಿವಾರಣೆ ಮಾಡ್ತೀವಿ, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂಥೇಳಿ ಅವರ ವಾಗ್ದಾನ. ಇದು ಬಹುಶಃ ಯುವಜನರಿಗೆ ಬಹಳ ಆಕರ್ಷಣೀಯವಾಗಿರ್ತಕ್ಕಂಥ ಘೋಷಣೆ ಆಗಿತ್ತು. ಆದರೆ ನಾವು ಅಂಕಿಅಂಶ ತೆಗೆದು ನೋಡಿದ್ರೆ ಇವರಿನ್ನೂ ಲಕ್ಷಗಟ್ಟಲೆಯಲ್ಲಿ ನಡೆದ್ಬಿಟ್ರೆ ಆ ಕೋಟಿ ಅಂತಕ್ಕಂಥದ್ದು ಆ ಸುಳ್ಳು ಭರವಸೆ ಅಂತೇಳಿ ಈಗಾಗಲೇ ಯುವಜನರು ಭ್ರಮನಿರಸನಾಗಿದ್ದಾರೆ. ನಿರುದ್ಯೋಗ ಸಮಸ್ಯೆ ಬಗೆಹರಿಸುವಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಎರಡನೇ ಬಹಳ ಮುಖ್ಯವಾಗಿರ್ತಕ್ಕಂಥ ಘೋಷಣೆ ಬೆಲೆ ಏರಿಕೆ ಇಳಿಸ್ತೀವಿ ಅಂತೇಳಿ. ಆದರೆ ಇವತ್ತು ಬೆಲೆ ತಮಗೆ ಗೊತ್ತಿದೆ, ಗಗನ ಮುಟ್ಟಿದೆ. ಗ್ಯಾಸ್ ಬೆಲೆ, ಡೀಸೆಲ್ ಬೆಲೆ, ಇತರೆ ದಿನನಿತ್ಯ ಬದುಕಿನ ಆಹಾರ ಪದಾರ್ಥಗಳ ಬೆಲೆಗಳಿವತ್ತು ನಾವು ದುಡಿಮೆ ಮಾಡಿ ಕೊಂಡು ತಿನ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಈ ಮೋದಿ ಸರ್ಕಾರದ ಕಳೆದ 2 ಅವಧಿಯಲ್ಲಿ ಜನ ಇವತ್ತು ಆ ಯಾತನೆಯನ್ನ, ಬೆಲೆ ಏರಿಕೆ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಎದೆ ತಿಂಗ
ತಿಂಗಳ 3ರಂದು ತುಮಕೂರಿನ ಕನ್ನಡ ಭವನದಲ್ಲಿ ಸಿಪಿಐ ವತಿಯಿಂದ ರಾಜಕೀಯ ಸಮಾವೇಶ ನಡೆಸಲಾಗುತ್ತಿದ್ದವು. ಈ ಸಮಾವೇಶಕ್ಕೆ 500 ಮಂದಿ ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ತಿಳಿಸಿದ್ರು. 2014ರಲ್ಲಿ ಇಂದಿರಾ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿ ಮತ್ತೊಮ್ಮೆ ಗ್ರಾಮಸ್ಥನಿಗೆ ತಮ್ಮೆಲ್ಲ ಕೊಟ್ಟಿದ್ದೆ. 10,000 ಉದ್ಯೋಗ ಸೃಷ್ಟಿ ಮಾಡ್ತೀನಿ, 12 ಜಿಲ್ಲೆಯ ರೈತರಿಗೆ ಬೆಳೆ ಬೆಳೆದಂತೆ ವರದಾನ ಆಗುತ್ತೆ, ಅಧಿಕ ಲಾಭ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು 9 ವರ್ಷ ಆಯಿತು. ಇಂಡಿಯಾ ಫುಡ್ ಪಾರ್ಕಲ್ಲಿ ಕೇವಲ 500 ಉದ್ಯೋಗ ಸೃಷ್ಟಿಗೆ ಒಂದು ಸಾಧ್ಯ ಆಗಿದೆ. ಏಕೆಂತಂದರೆ ಅವ್ರು ಏನು ಹೇಳಿದ್ರು, ಏನು ಸುಳ್ಳಾಗಿದ್ದಾರೆ ನಮ್ಮ ಜಿಲ್ಲೆಗೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಜ್ಞಾಪಿಸ್ಕೊಳ್ಬೇಕಾಗುತ್ತೆ. 2ನೇ ಬಾರಿಗೆ ಅವರು 2014 ಇಸ್ವಿನಲ್ಲಿ ತುಮಕೂರು ಹೆಚ್ಚೆ ಘಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದರು. ಆದರೂ ಸಹ ನಾವು ಒಂದು ಇಂಡಿಯಾ ಫುಡ್ ಪಾರ್ಕ್ ಮಾಡೋದನ್ನು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನೀವು ನಿಖರವಾಗಿ 500 ಉದ್ಯೋಗ ಸೃಷ್ಟಿ ಮಾಡಿ ಅಂತ ನಾವು ಚಾಲೆಂಜ್ ಮಾಡ್ತೀವಿ, ಬಟ್ ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ಸೊ ಅದಾದ ನಂತರ 2016ರಲ್ಲಿ ನಿಖರವಾಗಿ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಿ ಡಿ ಸಿ ಆಫೀಸ್ ಮುಂದೆ ಪ್ರಶ್ನೆ ಮಾಡಿ ಒತ್ತಾಯ. ಮೋದಿರವರು ನಿರುದ್ಯೋಗ ಸಮಸ್ಯೆ ನಿವಾರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮೋದಿರವರು ತುಮಕೂರಿಗೆ ಹಲವಾರು ಬಾರಿ ಬಂದಿದ್ರು ಸಹ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ ಅಂತ ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕಂಬೇಗೌಡ, ಅಶ್ವಥ್ ನಾರಾಯಣ್, ಗೋವಿಂದರಾಜ್, ರವಿಪ್ರಸಾದ್ ಹಾಗೂ ಇತರರು ಹಾಜರಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ವಿಘ್ನೇಶ್ವರ ಕಂಫರ್ಟ್ಸ್ ಮುಂಭಾಗ ನಾಗರಿಕ ಸಮಿತಿ ವತಿಯಿಂದ ಸಿದ್ಧಗಂಗಾ ಮಠಾಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರ 117ನೇ ಜನ್ಮದಿನೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಗಣ್ಯರುಗಳು ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಗಳ ಜನ್ಮದಿನೋತ್ಸವವನ್ನು ನಗರದ ವಿವಿಧೆಡೆ ಅದ್ದೂರಿಯಿಂದ ಆಚರಣೆ ಮಾಡಲಾಗ್ತದೆ. ನಗರದ 3 ಕಡೆ ದಾಸೋಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ವಿಘ್ನೇಶ್ವರ ಕಂಫರ್ಟ್ಸ್ ನ ಮಾಲೀಕ ಎಸ್ಜಿ ಚಂದ್ರಮೌಳಿ ಅವರು ತಿಳಿಸಿದ್ರು. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರ 117ನೇ ಜಯಂತ್ಯೋತ್ಸವದ ಅಂಗವಾಗಿ ತುಮಕೂರು ನಾಗರಿಕ ವೇದಿಕೆಯಿಂದ ಈ ದಿನ ತುಮಕೂರು ನಗರದಲ್ಲಿ 3 ಕಡೆ ದಾಸೋಹದ ವ್ಯವಸ್ಥೆ ಮಾಡಿದ್ದೀವಿ. ಒಂದು ತುಮಕೂರು ಯೂನಿವರ್ಸಿಟಿ ಮುಂಭಾಗ, ವಿಘ್ನೇಶ್ವರ ಕಂಫರ್ಟ್ ಮುಂಭಾಗ ಹಾಗೂ ಗುಬ್ಬಿ ವೀರಣ್ಣ ಕಲಾಮಂದಿರದ ಮುಂಭಾಗ ಹಾಗೂ ಎ ಪಿ ಎಂ ಸಿ ಆರ್ಎಂಸಿ ಯಾರ್ಡಲ್ಲಿ 3 ಕಡೆ ಸ್ವಾಮೀಜಿಯವರ ಹೆಸರಿನಲ್ಲಿ ಈ ದಿನ ದಾಸೋಹದ ವ್ಯವಸ್ಥೆಯನ್ನು ತುಮಕೂರು ನಾಗರಿಕ ವೇದಿಕೆಯಿಂದ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ದಾಸೋಹದ ಉದ್ಘಾಟನೆಗೆ ಹಿರೇಮಠದ ಶಿವಾನಂದ ಶಿವಾಚಾರ್ಯಗಳು ಸ್ವಾಮೀಜಿಯವರು ಹಾಗೂ ಕಾರದಮಠದ ಬೆಳ್ಳಾವಿ ಕಾರದಮಠದ ಸ್ವಾಮೀಜಿಗಳವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ದಾಸೋಹ ನಡೀತಾ ಇದೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ, ಇನ್ನು ಮುಂದೆ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಸಂಜೆ ಶ್ರೀಗಳ ಪ್ರತಿಮೆಯೊಂದಿಗೆ ವಿವಿಧ ಸಾಂಸ್ಕೃತಿಕ ಕಲಾಮೇಳದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ರೋಟರಿ ಭವನದಲ್ಲಿ ಎದೇಳು ಕರ್ನಾಟಕ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಸಮಕಾಲೀನ ಬಿಕ್ಕಟ್ಟುಗಳು ಮತ್ತು ರಾಜಕೀಯ ನಡೆ ಕುರಿತು ಸಂವಾದ ನಡೆಸಲಾಯಿತು. ತುಮಕೂರು ಮಾಜಿ ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ, ನಾನು ಸಂಸದನಾಗಿ ಜನರ ಆಶೋತ್ತರಗಳಿಗೆ ಬದ್ಧನಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿತು. ನಿಮ್ಮ ಬೆಂಬಲ ಹಾಗೂ ಆಶೀರ್ವಾದ ದೊರೆತು ಆಯ್ಕೆ ಆದರೆ ಮೊದಲ ಅಧಿವೇಶನದಲ್ಲಿ ತೆಂಗು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಮಾತನಾಡುತ್ತೇನೆ. ನಾನು ಸಹ ಒಬ್ಬ ತೆಂಗು ಬೆಳೆಗಾರನಾಗಿ ರೈತರ ಸಂಕಷ್ಟದ ಅರಿವು ನನಗೂ ಕೂಡ ಇದೆ. ನಾನು ತೆಂಗು ಬೆಳೆಗಾರರು ಹಾಗೂ ರೈತರ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತೇನೆ ಅಂತ ತಿಳಿಸಿದ್ದಾರೆ. ಅಂದರೆ ಬಹುತೇಕ ನಮ್ಮ ಜಿಲ್ಲೆಯ ಜನರು ಇವತ್ತು ತೆಂಗಿನ ಕೃಷಿ ಅದರ ಮೇಲೆ ಅವಲಂಬಿತರಾಗಿದ್ದಾರೆ, ಅದರಲ್ಲೇ ಬದುಕು ಕಟ್ಕೊಂಡಿದ್ದಾರೆ. ಹಾಗಾಗಿ ಒಬ್ಬರಿ ವಿಚಾರದಲ್ಲಿ ಬಹಳ ಸಲ ನಾನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು, ಕೆಲವು ಸರಿ ಬಹಳ ನಮಗೆ ನೋವು ಮಾಡಿಕೊಂಡು ಕೂಡ ಮಾಡಿದ್ದೀನಿ. ಯಾಕೆಂದ್ರೆ ನಾನು ಎಂ ಪಿ ಆದಾಗ ಅದು 1,000 ರೂಪಾಯಿ ಬಂದು ಒಬ್ಬರಿ ಮೇಲೆ ನಮ್ಮ ಮೇಲೆ ಒತ್ತಡ ಜಾಸ್ತಿ ಆಯಿತು. ನಿರಂತರವಾಗಿ ಹೋರಾಟ ಮಾಡಿದ್ರು, ಅದೇನೋ ಆಯಿತು. ಕಡೆಗೆ ನಾನು ಲೋಕಸಭಾ ಸದಸ್ಯನಾಗಿದ್ದಲ್ಲಿ ಅದು 17,000-18,000 ಹೋಯ್ತು. ನಾವು ಬಹಳ ಸಂತೋಷಪಟ್ಟಿದ್ದು ಉಂಟು. ಈ ಬಾರಿ ಪುನಃ ಅದೇ ಪರಿಸ್ಥಿತಿ ಬಂದ್ಬಿಡ್ತು. ತಿರ್ಗಾ ನಾನೇ ಸ್ವತಃ ನಾನು ಒಬ್ರಿ ಮಾಡ್ತೀನಿ, ನಾನು ಮಾಡ್ತೀನಿ. ನಂದು ಒಂದಷ್ಟು ತೆಂಗಿದೆ ನಮ್ಮ ಊರಲ್ಲೆಲ್ಲ, ನನ್ನ ತೋಟದಲ್ಲೆಲ್ಲ ಇದೆ. ನಮ್ಮ ಊರಲ್ಲಿ ಬೆಳೆದಿದ್ದೆ ನಾನೇ, 8,000 ರೂಪಾಯಿ ಮಾರಿದೆ ನಾನೇ. ಮತ್ತೆ
ನೆಫೆಟ್ನಲ್ಲಿ ನಾವು ಏನು ಬೆಂಬಲ ಬೆಲೆ ಆಧಾರದ ಮೇಲೆ 13,000 ಚಿಲ್ಲರೆ ಆಗುತ್ತಾರೆ. ಈಗ ನಮ್ಮ ರಾಜ್ಯ ಸರ್ಕಾರದ 3,000 ಸೇರ್ಕೊಂಡು ಅದಕ್ಕೆ ನಮ್ಮ ಶಿಶುಧರಲ್ಲಿ ಒಬ್ಬ ರೈತರು ರಾತ್ರಿಯೆಲ್ಲ ಹಿಂದಿನ ದಿವಸನೇ ಬಂದು ಕ್ಯೂ ನಿಂತ್ಕೊಂಡು ಅವರು ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಪಡ್ತಂಥ ಕಷ್ಟ. ನೋಂದಣಿ ಒಳಗೆ ಕೂಡ ಅಕ್ರಮ ಆಯಿತು ಅಂತ ಪುನಃ ಅದನ್ನು ರದ್ದುಪಡಿಸಿ ತಿರುಗಿ ಇನ್ನೊಂದ್ಸರಿ ಕೇಳಿಲ್ಲ ಮಾಡಿತ್ತು ಅಂದ್ರೆ ತಾನು ಕಷ್ಟಪಟ್ಟು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಹತ್ತಿರ ಇರುವ ಅಳಿಯ ಸೇತುವೆ ಬಳಿ ಸಾರ್ವಜನಿಕರು ಮತ್ತು ಮಕ್ಕಳು ಮಲಪ್ರಭಾ ನದಿಯ ಸ್ವಚ್ಛತೆ ಹಾಗೂ ಪರಿಸರ ಉಳಿವಿಗಾಗಿ ವಿಶೇಷ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸ್ವಚ್ಛತಾ ಅಭಿಯಾನದಲ್ಲಿ ಹಲವು ಪರಿಸರ ಪ್ರೇಮಿಗಳು ಒಂದಾಗಿ ಕೈಜೋಡಿಸಿ ಮಲಪ್ರಭೆಯ ಹರಿವಿನ ಉದ್ದಕ್ಕೂ ಸಂಗ್ರಹವಾದ ಅಪಾರ ಪ್ರಮಾಣದ ತ್ಯಾಜ್ಯವನ್ನು ಟ್ರ್ಯಾಕ್ಟರ್ಗಳಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸಲಾಯಿತು. ಪುರಸಭೆ ವಾಹನದಲ್ಲಿ ಕಸ ಹಾಕಿ ನದಿಯಲ್ಲಿ ಅಲ್ಲ, ಮೂಢನಂಬಿಕೆ ಬಿಡಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ದೇವರ ಹಾರ, ಫೋಟೋ, ಮೂರ್ತಿ, ಬಟ್ಟೆ, ಬ್ಲೇಡ್, ತೆಂಗಿನಕಾಯಿ ಇವೆಲ್ಲವನ್ನ ನದಿಗೆ ಹಾಕಬೇಡಿ, ನದಿಯಲ್ಲಿ ಹಾಕಿದ್ರೆ 15,000 ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಳ್ಳೂರಿನಲ್ಲಿ ಕಂದಾಯ ಜಮೀನು ವಿಚಾರವಾಗಿ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆದಿತ್ತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮತ್ತಷ್ಟು ಉಚ್ಚ ಸ್ಥಿತಿಗೆ ಗಲಾಟೆ ತಂದಿಟ್ಟ ಘಟನೆ ನಡೆದಿದೆ. ಶಕುಂತಲಮ್ಮ ಹಾಗೂ ಸತ್ಯನಾರಾಯಣ ರೆಡ್ಡಿ ಕುಟುಂಬಗಳ ಮಧ್ಯೆ ಗಲಾಟೆ ನಡೆದಿತು. ಗಲಾಟೆ ಹಿನ್ನೆಲೆ 112 ಕರೆ ಮಾಡಿ ಗಾಯಾಳು ಅಳಲು ತೋಡಿಕೊಂಡಿದ್ದಾರೆ. ಕರೆ ಬಳಿಕ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಪೇದೆ ಕಿರಣ್ ಗಲಾಟೆ ನಿಲ್ಲಿಸುವ ಬದಲು ಮತ್ತಷ್ಟು ಉಚ್ಚ ಸ್ಥಿತಿಗೆ ಗಲಾಟೆ ರಂಗೇರಿಸಿದ್ದವು. ಪೇದೆ ಕಿರಣ್ ನಡವಳಿಕೆ ವಿರುದ್ಧ ಜಿಲ್ಲಾ ವರಿಷ್ಠರಿಗೆ ದೂರು ನೀಡಲು ದೂರುದಾರರು ಮುಂದಾಗಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ರು ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದ್ದು ಪ್ರಚಾರದ ಮೊದಲ ದಿನವೇ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಶುರುವಾಗಿದೆ. ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ ನಂತರ ಶಿಡ್ಲಘಟ್ಟ ಕ್ಷೇತ್ರದ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಪುಟ್ಟು ಅಂಜನಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭಾ ಚುನಾವಣೆ ಪರಾಜಿತ ಅಭ್ಯರ್ಥಿ ರಾಜುಗೌಡ ಬೆಂಬಲಿಗರಿಂದ ವಿರೋಧ ವ್ಯಕ್ತವಾಗಿದ್ದು ಮುಖಂಡರ ಎದುರೇ ಕಾಂಗ್ರೆಸ್ ಕಾರ್ಯಕರ್ತರ ಮಾತಿನ ಚಕಮಕಿ ನಡೆದಿದೆ. ಕಾರ್ಯಕರ್ತರನ್ನು ಸಚಿವರಾದ ಸುಧಾಕರ್ ಹಾಗೂ ಭೈರತಿ ಸುರೇಶ್ ಸಮಾಧಾನ ಪಡಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಹೋಮ್ ಮಿನಿಸ್ಟರ್ ಅರ್ಬನ್ ಡೆವಲಪ್ಮೆಂಟ್ ನಾನು ಈಗ ಹಾಕಿದ್ದೀನಿ, ನೆನ್ನೆ ಮೊನ್ನೆ 30 ವರ್ಷಕ್ಕೆ ಮುಂಚೆ ಅವ್ರ ಬಗ್ಗೆ ಇತಿಹಾಸ ಯಾರು ಮಾತಾಡ್ಬೇಕಾಗಿಲ್ಲ. ಹೌದು, ಮೈಂಡ್ ಹೊಟ್ಟಾಗಿ ಸುಧಾಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು. ನಿಮ್ಮ ಆ ಸುಧಾಕರ್ ಅಲ್ಲ, ಈ ಸುಧಾಕರ್ ಬೇರೆ, ಆ ಸುಧಾಕರ್ ಇಲ್ಲ. ಈ ಸುಧಾಕರ್ ಇಬ್ಬರು ಮಕ್ಕಳ ಸಮೇತ ತಂದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೀಗೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 40 ವರ್ಷ ವಯಸ್ಸಿನ ನಾರಾಯಣ ಸ್ವಾಮಿ ಇಬ್ಬರು ಮಕ್ಕಳ ಸಮೇತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೌಟುಂಬಿಕ ಕಲಹವೇ ಈ ನಿರ್ಧಾರಕ್ಕೆ ಕಾರಣ ಎನ್ನುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಬಳಿಯ ಶಿವಮೊಗ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಬದಿಯಲ್ಲಿ ಅರ್ಧಂಬರ್ಧ ಸುಟ್ಟ ರೀತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಬಳಿಯ ಶಿವಮೊಗ್ಗ ಬೆಂಗಳೂರು ರಸ್ತೆ ಬದಿಯಲ್ಲಿ ಅರ್ಧಂಬರ್ಧ ಸುಟ್ಟ ರೀತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಯುವತಿಗೆ ಸುಮಾರು 25 ವರ್ಷ ಆಗಿರಬಹುದು ಎಂದು ಗುರುತಿಸಲಾಗಿದೆ. ಯುವತಿಯನ್ನ ಕೊಲೆ ಮಾಡಿ ಬಳಿಕ ಸುಟ್ಟಿರುವ ಶಂಕೆ ವ್ಯಕ್ತವಾಗಿದ್ದವು. ಇನ್ನು ಯುವತಿ ಗುರುತು ಪತ್ತೆಯಾಗಿಲ್ಲ. ಇನ್ನು ಈ ಪ್ರಕರಣವನ್ನ ಚೇಳೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳ ಘೋಷಣೆ ವಿಚಾರವಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದ್ದು ಜಾಲಾರಿ ನರಸಿಂಹಸ್ವಾಮಿ ಮೆಟ್ಟಿಲು ಹತ್ತಿದ ಕಾಂಗ್ರೆಸ್ ಕಾರ್ಯಕರ್ತರು ರಕ್ಷಾರಾಮಯ್ಯ ಗೆಲುವಿಗೆ ಮೊಣಕಾಲಲ್ಲಿ ಹರಕೆ ತೀರಿಸಿದ್ದಾರೆ. ಅಭ್ಯರ್ಥಿಗಳ ಘೋಷಣೆ ವಿಚಾರವಾಗಿ ಗೊಂದಲಕ್ಕೆ ತೆರೆಬಿದ್ದ ಕೂಡಲೇ ಅಲರ್ಟ್ ಆದ ಅಭ್ಯರ್ಥಿಗಳ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳ ಗೆಲುವಿಗೆ ದೇವಾಲಯಗಳ ದರ್ಶನಕ್ಕೆ ಮೊರೆ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದ ಪವರ್ಫುಲ್ ದೇವರೆಂದೇ ಹೆಸರುವಾಸಿಯಾಗಿರುವ ಜಾಲಾರಿ ನರಸಿಂಹಸ್ವಾಮಿ ದೇವರಿಗೆ ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿ ಗೆಲ್ಲಿಸುವಂತೆ ಪ್ರಾರ್ಥನೆ ಸಲ್ಲಿಸಿದ್ದು ಅಭಿಷೇಕ ಮಾಡಿಸಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಜೈ
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾಲ್ವರು ಪಕ್ಷೇತರ ಅಭ್ಯರ್ಥಿಗಳು ಇಂದು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಇಂದು ಪಕ್ಷೇತರ ಅಭ್ಯರ್ಥಿಗಳಾಗಿ ಕೆ ವೆಂಕಟೇಶ್, ಎಂವಿ ಬಾಲಮುರಳಿ ಕೃಷ್ಣ, ಎನ್ ಸುಧಾಕರ್, ಎಲ್ ನಾಗರಾಜು ಅವರುಗಳು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರಿಗೆ ಜಿಲ್ಲಾ ಚುನಾವಣಾ ಅಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.